ಬಾಂಗ್ಲಾದೇಶದ ಉಚ್ಚಾಟಿತ ಪ್ರಧಾನಿ ಶೇಖ್ ಹಸೀನಾಗೆ ಈಗ ಭಾರತವೇ ಗತಿ. ಭಾರತದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಳ್ತು, ಹೇಗೆ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಶೇಖ್ ಹಸೀನಾ ಅನ್ನುವಂಥದ್ದು ಗೊತ್ತಿರೋ ವಿಚಾರನೆ. ಈಗ ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಪ್ರಕಟಿಸಿದ ಕೇಂದ್ರ ಸರ್ಕಾರ, ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಕ್ರಮ ಕೈಗೊಳ್ಬೇಕು ಅಂತ ವಿಪಕ್ಷಗಳು ಈಗ ಆಗ್ರಹಿಸಿದ್ದಾವೆ. ಹೀಗಾಗಿ ಮಧ್ಯಾಹ್ನ 3:30ಕ್ಕೆ ಲೋಕಸಭೆಯಲ್ಲೇ ಉತ್ತರವನ್ನ ನೀಡ್ತಾರೆ ಜೈಶಂಕರ್ ಅವರು. ಜೈಶಂಕರ್ ವಿದೇಶಾಂಗ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ಹೇಳ್ತಾರೆ. ಬಾಂಗ್ಲಾ ತ್ಯಜಿಸಿದ ಹಸೀನಾಗೆ ಭಾರತದಿಂದ ಆಶ್ರಯ ಸಿಗುತ್ತಾ? ಹಾಗಾದ್ರೆ ಬಾಂಗ್ಲಾದ ಉಚ್ಚಾಟಿತ ಪ್ರಧಾನಿಗೆ ಭಾರತದ ಸರ್ವ ನೆರವು ಕೂಡ ಸಿಗುತ್ತೆ ಎನ್ನಲಾಗ್ತಾ ಇದೆ. ಸರ್ವ ಪಕ್ಷಗಳ ಸಭೆಯಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿದೆ. ಜೈಶಂಕರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಲೋಕಸಭೆಯಲ್ಲೇ ಉತ್ತರ ನೀಡ್ತಾರಂತೆ ಜೈಶಂಕರ್ ಅವರು. ಶೇಖ್ ಹಸೀನಾ ಅವರನ್ನ ಭಾರತಕ್ಕೆ ಕರೆಸಿ ಅಂದ್ರೆ ಭಾರತದಲ್ಲಿ ಆಶ್ರಯವನ್ನ ಕೊಡಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಉಗ್ರ ಸ್ವರೂಪದ ಪ್ರತಿಭಟನೆಗಳಾದವು, ಬಾಂಗ್ಲಾದೇಶವೇ ದಗದಗಿಸ್ತಾ ಇತ್ತು, ಮಾಡುವಂತಹ ಪ್ರತಿಭಟನೆಗಳು, ಅಸಹಕಾರ ಚಳುವಳಿ ಅವೆಲ್ಲವೂ ಕೂಡ ಉಗ್ರ ಸ್ವರೂಪವನ್ನ ಪಡ್ಕೊಂಡ ಬಳಿಕ ಬಾಂಗ್ಲಾದೇಶದ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ನೋಡಿ ಈ ರೀತಿಯಾಗಿ ಪದೇ ಪದೇ ಪ್ರತಿಭಟನೆಗಳು, ಅದೇ ರೀತಿಯಾಗಿ ಉಗ್ರ ಸ್ವರೂಪ ಪಡ್ಕೊಳ್ತಾ ಇರುವಂತಹ ಹೋರಾಟಗಳನ್ನ ನೋಡಿದ ಬಳಿಕ ಶೇಖ್ ಹಸೀನಾ ಈಗಾಗಲೇ ರಾಜೀನಾಮೆ ಕೂಡ ಕೊಟ್ಟಿರುವಂಥದ್ದು. ಇನ್ನು ಅವರ ಭದ್ರತೆಯ ದೃಷ್ಟಿಯಿಂದ ಅವರು ಭಾರತಕ್ಕೆ ಬರಬೇಕು ಅಂತ ಕೂಡ ಇಚ್ಛಿಸಿದ್ದಾರಂತೆ. ಹಾಗಾಗಿ ಬಾಂಗ್ಲಾದಲ್ಲಿ ಆಗಿರುವಂಥ ಈ ರೀತಿಯ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಿಂದಾಗಿ ಶೇಖ್ ಹಸೀನಾ ಹಾಗಾದ್ರೆ ಭಾರತಕ್ಕೆ ಬರೋದ್ರ ಬಗ್ಗೆ ಲೋಕಸಭೆಯಲ್ಲಿ ಜೈಶಂಕರ್ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಸರ್ವ ಪಕ್ಷಗಳ ಸಭೆಯಲ್ಲಿ ಈಗಾಗಲೇ ತೀರ್ಮಾನವನ್ನ ಪ್ರಕಟ ಮಾಡಲಾಗಿದೆ. ಅಂದ್ರೆ ಸರ್ವ ರೀತಿಯಲ್ಲೂ ಅವ್ರಿಗೆ ನೆರವನ್ನ ಕೊಡಬೇಕು, ಆಶ್ರಯ ಕೊಡಬೇಕು ಭಾರತದಲ್ಲಿ ಎನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಬಾಂಗ್ಲಾದೇಶದಲ್ಲಿ ನಮ್ಮ ಭಾರತದಿಂದ ಹೋಗಿರುವಂತಹ ಅನೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ವೈದ್ಯಕೀಯ ಕೋರ್ಸ್ಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಕೂಡ ಭಾರತಕ್ಕೆ ಕರೆಸ್ಕೊಳ್ಬೇಕಾಗತ್ತೆ, ಜೊತೆಗೆ ಅವರಿಗೂ ಕೂಡ ರಕ್ಷಣೆಯನ್ನ ಕೊಡ್ಬೇಕಾಗತ್ತೆ. ಇನ್ನು ಬಾಂಗ್ಲಾದ ಪ್ರಧಾನಿ ಆಗಿದ್ದಂತಹ ಶೇಖ್ ಹಸೀನಾ ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಆಶ್ರಯ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತದಿಂದ ಸರ್ವ ನೆರವನ್ನು ಕೂಡ ಕೊಡಬೇಕು ಅಂತ ಈಗಾಗಲೇ ಸರ್ವ ಪಕ್ಷಗಳ ಸಭೆಯಲ್ಲಿ ಎಲ್ಲಾ ಪಕ್ಷಗಳ ನಾಯಕರ ಅಭಿಪ್ರಾಯವನ್ನ ಪಡ್ಕೊಂಡು ತೀರ್ಮಾನವನ್ನ ಮಾಡಲಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಜೈಶಂಕರ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಶೇಖ್ ಹಸೀನಾ ಅವರು ಇವತ್ತು ಭಾರತಕ್ಕೆ ಆಗಮಿಸಿ ಭಾರತದಲ್ಲಿ ಆಶ್ರಯವನ್ನ ಪಡೆಯಲಿದ್ದಾರೆ.